ವೀಕ್ಷಕರೇ ನಮಸ್ಕಾರ. ನಿನ್ನೆ ನಾನು ದುಗ್ಧಾಳ ಗ್ರಾಮ ಪಂಚಾಯತ್ ಬಗ್ಗೆ ವಿಶೇಷವಾಗಿ ಒಂದು ವರದಿ ಪ್ರಸಾರ ಮಾಡಿದ್ವಿ. ಅದರಿಂದ ಜನ ತುಂಬಾ ಮೆಚ್ಚಿಕೊಂಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಬೆಂಬಲಿಸೋಣ. ಗ್ರಾಮ ಮಟ್ಟದಿಂದ ರಾಜಧಾನಿ ಮಟ್ಟವರೆಗೆ ಒಳ್ಳೆ ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ನಿಮ್ದು ಕೃತಜ್ಞತೆ ಅಂತ ನಾನು ಸಲ್ಲಿಸ್ತಾ ಇದ್ದೀನಿ. ಈಗ ಯಡಿಯೂರಪ್ಪ ಮಾನ್ಯ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಯಡಿಯೂರಪ್ಪ ಅವರು ಬೆಳಗಾವಿ ಜಿಲ್ಲೆಗೆ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಂಪರ್ ಕೊಡುಗೆ ಅಂದ್ರೆ ಏನು? ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅದೇ ಜೊತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ನಮ್ಮ ಶಶಿಕಲಾ ಜೊಲ್ಲೆ ಅವರಿಗೆ ನೀಡಿದ್ದಾರೆ. ಒಳ್ಳೆಯ ಒಂದು ಅವಕಾಶ ಇದೆ, ನಮ್ಮ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಕೈಗಾರಿಕೋದ್ಯಮಿಗಳು ಬರಬೇಕು. ಲಕ್ಷ್ಮಣ್ ಸವದಿ ಅವರು ಅನೇಕ ರೀತಿಯಿಂದ ನಮ್ಮ ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಹೋರಾಡಿ ಕೈಗಾರಿಕೆಗಳನ್ನ, ಕಾರ್ಖಾನೆಗಳನ್ನ, ನಿರುದ್ಯೋಗಿ ಯುವಕರುಗಳ ಬಗ್ಗೆ ಅನೇಕ ಉಪಯುಕ್ತವಾದ ಸೌಲಭ್ಯಗಳನ್ನ ತರ್ತೀರಂತ ನಾವೆಲ್ಲ ನಂಬ್ಕೊಂಡು ಕೂತಿದ್ದೇವೆ. ಲಕ್ಷ್ಮಣ್ ಸವದಿ ಅವರು ಸಹಕಾರ ರಂಗದ ಭೀಷ್ಮರು. ಸಹಕಾರಿ ರಂಗದಲ್ಲಿ ಅನೇಕ ವರ್ಷಗಳಿಂದ ದುಡಿದು ತಮ್ಮದೇ ಆದಂತ ಒಂದು ಛಾಪವನ್ನು ಮೂಡಿಸಿಕೊಂಡವರು. ಕಳೆದ ಹಲವಾರು ವರ್ಷಗಳಿಂದ ಅವರು ಬಿಜೆಪಿಯಲ್ಲಿ ಇದ್ದು ಒಂದು ಉನ್ನತ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನವನ್ನು ತೆಗೆದುಕೊಂಡು ಬಂದಿದ್ದಾರೆ. ನಮಗೆಲ್ಲರೂ ತುಂಬಾ ಸಂತೋಷವಾದ ವಿಷಯ. ಅದೇ ರೀತಿ ಮಹಿಳಾ ವಿಭಾಗದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಶಶಿಕಲಾ ಜೊಲ್ಲೆಯವರು ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಆಯ್ಕೆಯಾಗಿದ್ದು ಅದು ನಮ್ಮ ಬೆಳಗಾವಿ ಜಿಲ್ಲೆಗೆ ಸೌಭಾಗ್ಯವೇ ಅಂತ ನಾವು ತಿಳ್ಕೋಬೇಕು. ಯಾಕಂದ್ರೆ ಮೊನ್ನೆ ಮಹಾಪೂರದಲ್ಲಿ ಎಷ್ಟೋ ಅಂಗನವಾಡಿಗಳು ಕೊಚ್ಚಿಕೊಂಡು ಹೋದವು. ಆ ಅಂಗನವಾಡಿಗಳ ರಕ್ಷಣೆಗೆ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಗೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಉನ್ನತ ಸ್ಥಾನ ಬಂದಿದೆ. ಅಂದ್ರೆ ಆ ಅಂಗನವಾಡಿ ಕೇಂದ್ರಗಳು ಪುನರುಜ್ಜನ ಆಗಬೇಕು, ಪುನರ್ ನಿರ್ಮಾಣಗೊಳ್ಳಬೇಕು, ಒಳ್ಳೆ ಅಲ್ಲಿ ಆಹಾರ ಸೌಲಭ್ಯಗಳನ್ನ ನೋಡ್ಕೊಳ್ತಾರೆ ಅಂತ ನಮ್ಮ ಭಾವನೆ. ಈ ನಮ್ಮ ಟಿವಿ ಚಾನೆಲ್ ಮುಖಾಂತರ ನಾನು ಅನೇಕ ಬಾರಿ ಅನೇಕ ಮಂತ್ರಿಗಳನ್ನ ಇದೇ ರೀತಿಯಿಂದ ಒಂದು ಕೂಗು ನೆಬ್ಬಿಸ್ತಾ ಇದ್ದೀವಿ. ನಮ್ಮ ಪ್ರತಿಯೊಂದು ಕೆಲಸಕ್ಕೆ ನಾವು ಪ್ರತಿ ಬಾರಿ ಬೆಂಗಳೂರಿಗೆ ಹೋಗೋದು ಆಗಬಾರದು. 100 ಕೋಟಿ ರೂಪಾಯಿ ಖರ್ಚು ಮಾಡಿ ಸುವರ್ಣಸೌಧ ಕಟ್ಟಿಸಿದಿರಾ. ಸುವರ್ಣಸೌಧದಲ್ಲಿ ಅನೇಕ ರೀತಿಯ ಕೆಲಸ ಕಾರ್ಯಗಳು, ಅನೇಕ ರೀತಿಯ ಕಚೇರಿಗಳು ಸ್ಥಳಾಂತರ ಬೆಂಗಳೂರಿಂದ ಆಗ್ಬೇಕಂತ ಕುಮಾರಸ್ವಾಮಿ ಅವರು ಆದೇಶ ಕೊಟ್ಟರು. ಇನ್ನೂವರೆಗೆ ಯಾವುದು ಕಚೇರಿಗಳು ಬಂದಿಲ್ಲ. ಒಂದು ಡಿ ದರ್ಜೆ ನೌಕರನ್ನ ವರ್ಗಾವಣೆ ಮಾಡಬೇಕಾದ್ರೆ ನಾವು ನೇರವಾಗಿ ಬೆಂಗಳೂರಿಗೆ ಹೋಗಬೇಕು. ಅದೇ ರೀತಿ ಬೆಂಗಳೂರಿನಿಂದ ನಾವು ಪದೇ ಪದೇ ಅಲೆದು ಹಣನೂ ವೆಚ್ಚ, ಸಮಯನೂ ವೆಚ್ಚ, ಎಲ್ಲ ಸುಮ್ಮನೆ ಎಲ್ಲ ಹಾಳಾಗಿ ಹೋಗೋ ಕೆಲಸ ಆಗ್ತಾ ಇದೆ. ಅದಕ್ಕೋಸ್ಕರ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರ ತೆಗೆದುಕೊಂಡಂತ ಲಕ್ಷ್ಮಣ್ ಸವದಿ ಅವರಿಗೆ ಒಂದು ವಿನಂತಿ ಏನಂದ್ರೆ, ನಮ್ಮ ಚಾನೆಲ್ ಮುಖಾಂತರ ದಯಮಾಡಿ ಸುವರ್ಣಸೌಧದಲ್ಲಿ ಬೆಂಗಳೂರಿನ ಅನೇಕ ಕಚೇರಿಗಳನ್ನ ಮೊಟ್ಟ ಮೊದಲ ಬಾರಿಯಾಗಿ ಸ್ಥಳಾಂತರಗೊಳಿಸಬೇಕು. ಯಾವುದೇ ಕೆಲಸ ಕಾರ್ಯಗಳಿಗೆ ನಮ್ಮ ರೈತಾಪಿ ಜನರು, ಬಡ ಕೂಲಿಕಾರರು, ಬಡವರು, ದಲಿತರು, ದೀನರು, ಸಣ್ಣ ಪುಟ್ಟ ಕೆಲಸಗಳಿಗಾಗಿ ಬೆಂಗಳೂರಿಗೆ ಅಲೆಯೋದನ್ನ ತಪ್ಪಿಸಬೇಕು. ನಮ್ಮಲ್ಲಿ ಅನೇಕ ರೀತಿಯ ನಿರುದ್ಯೋಗಿಗಳು, ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲೇ ದೊಡ್ಡ ಜಿಲ್ಲೆ ಅಂತ ಹೆಸರು ಖ್ಯಾತಿ ಪಡೆದಂತ ಜಿಲ್ಲೆ. ಆ ಜಿಲ್ಲೆಯಲ್ಲಿ ಅನೇಕ ಕೈಗಾರಿಕೋದ್ಯಮಿಗಳು ಆಗಬೇಕು, ಇಲ್ಲಿ ಕೈಗಾರಿಕೆಗಳನ್ನ ತರಬೇಕು, ಬಂಡವಾಳ ಹೂಡಲಿಕ್ಕೆ ವಿದೇಶ ದೇಶಗಳಿಂದ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳನ್ನ ಕರೆದು ಅವರನ್ನು ಇಲ್ಲಿ ತಂದು ಒಂದು ನಿರುದ್ಯೋಗಿ ಯುವಕರನ್ನ ಸಮಸ್ಯೆಗಳನ್ನ ನಿವಾರಣೆಗಾಗಿ ಪ್ರಯತ್ನ ಪಡಬೇಕು. ಇದು ನಮ್ಮ ಚಾನೆಲ್ದು ಒಂದು ವಿನಂತಿ. ಈಗ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರಲಿಲ್ಲ, ಸಿಕ್ಕಿದೆ. ಬಹುಶಃ ಏನೋ ನಮಗನಿಸ್ತಾ ಇದೆ, ಮುಖ್ಯಮಂತ್ರಿ ಸ್ಥಾನನೂ ನಮ್ಮ ಬೆಳಗಾವಿ ಜಿಲ್ಲೆಗೇನೆ ಸಿಗಬಹುದಾ? ಮಾನ್ಯ ಕತ್ತಿಯವರಿದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಅವರಿದ್ದಾರೆ, ಇನ್ನೂ ದೊಡ್ಡ ದೊಡ್ಡ ಹಿರಿಯ ಲೀಡರ್ಗಳಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ. ಇನ್ನು ಯಡಿಯೂರಪ್ಪರ ಕೃಪಾಶೀರ್ವಾದ ಬೆಳಗಾವಿ ಜಿಲ್ಲೆ ಮೇಲೆ ಬಿದ್ದಿದೆ ಅಂದ್ರೆ ನಿಜಕ್ಕೂ ನಾವು ಯಡಿಯೂರಪ್ಪನ ಮೆಚ್ಚಲೇಬೇಕು. ಯಾಕಂದ್ರೆ ಬೆಳಗಾವಿ ಜಿಲ್ಲೆಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿಕ್ಕೂ ಇನ್ನು ಮುಂದೆ ನೋಡಲ್ಲ ಅಂತ ತಿಳಿಯುತ್ತೆ ನಮ್ಗೆ. ಒಳ್ಳೊಳ್ಳೆ ಹುದ್ದೆಗಳನ್ನ, ಒಳ್ಳೊಳ್ಳೆ ಖಾತೆಗಳನ್ನ ಇಲ್ಲಿ ಹಂಚಿಕೆಯಾಗಿದೆ. ಅದೇ ರೀತಿ ಇನ್ನೂ ಹೆಚ್ಚಿನ ಸೌಲಭ್ಯ ನಮ್ಮ ಬೆಳಗಾವಿ ಜಿಲ್ಲೆಗೆ ಕೊಡಬೇಕು. ಉತ್ತರ ಕರ್ನಾಟಕ ಪ್ರತ್ಯೇಕ ಕೂಗನ್ನು ಎಬ್ಬಿಸೋರು ಪ್ರತ್ಯೇಕ ಕೂಗನ್ನು ಎಬ್ಬಿಸಬಾರದ ಹಾಗೆ ಮಾಡಬೇಕಾದ್ರೆ, ನಮ್ಮ ಅಖಂಡ ಕರ್ನಾಟಕ ಉಳಿಬೇಕಾದ್ರೆ ಉತ್ತರ ಕರ್ನಾಟಕಕ್ಕೆ 1000 ಕೋಟಿ ಅನುದಾನ ನೀಡಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರಬೇಕು. ನಾನು ಚಿಕ್ಕ ನೀರಾವರಿ ಮಂತ್ರಿಗಳಾದಂತ ಪುಟ್ಟರಂಗ ಶೆಟ್ಟಿ ಅವರಿಗೆ ಒಂದು ಲಿಖಿತವಾಗಿ ಮುಖದ ಭೇಟಿಯಾಗಿ ಚರ್ಚೆ ಮಾಡಿ ಒಂದು ಲಿಖಿತ ಮನವಿ ಕೊಟ್ಟಿದ್ದೆ. ಆ ಮನವಿಯಲ್ಲಿ ಏನಿತ್ತಂದ್ರೆ, ಪ್ರತಿ ತಾಲೂಕಿಗೆ ಒಂದು 3-4 TMC ನೀರನ್ನ ಸಂಗ್ರಹವಾಗುವ ಹಾಗೆ ಒಂದು ಚಿಕ್ಕ ಡ್ಯಾಮ್ ಅನ್ನು ಕಟ್ಟಿ ಬೇಸಿಗೆಯಲ್ಲಿ ಈ ಮಳೆಗಾಲದಲ್ಲಿ ಹರಿದು ಹೋಗುವಂತ ನೀರನ್ನ ತಡೆ ಒಡಲಿಕ್ಕೆ ಒಂದು ಚಿಕ್ಕ ಡ್ಯಾಮ್ ಕಟ್ಟಿದ್ರೆ 2-3 TMC ನೀರು ಸಂಗ್ರಹ ಆದ್ರೆ ಯಾವಾಗಲೂ ರೈತಾಪಿ ಜನರಿಗೆ ತೊಂದರೆ ಆಗೋಲ್ಲ.
ಯಾಕ್ರಿ ಪಾಪ ರೈತರು ದೈನಂದಿನ ದಿನನಿತ್ಯ ಡಿಸಿ ಕಚೇರಿ ಮುಂದೆ ಅಲ್ದಾಡೋದು, ಸತ್ಯಾಗ್ರಹಗಳನ್ನ ಮಾಡೋದು, ತಮ್ಮ ಬೇಡಿಕೆಗಳನ್ನ ಈಡೇರಿಗೋಸ್ಕರ ಹೋರಾಟ ಮಾಡೋದು ಪಾಪ ಅವ್ರಿಗೆ ತಪ್ಪಿಸಬಹುದಲ್ಲ. ನಮಗೆ ಅನ್ನ ನೀಡುವ ರೈತ ಇವತ್ತು ತನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದು ಕಚೇರಿಗೆ ಅಲೆದು ಅಲೆದು ಸತ್ಯಾಗ್ರಹ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಬಾರದು. ಯಡಿಯೂರಪ್ಪನವರು ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಹಸಿರು ಶಾಲನ್ನು ಹಾಕಿಕೊಂಡು ಬಂದವರು, ರೈತರ ಪರವಾಗಿ ನಿಂತವರು. ದಯಮಾಡಿ ರೈತರ ಪ್ರಮುಖ ಬೇಡಿಕೆಗಳನ್ನ ಈಡೇರಿಸಬೇಕು. ರೈತರು ಸತ್ಯಾಗ್ರಹ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಬಾರದು. ಇದೇ ನಮ್ಮ ಚಾನೆಲ್ ಮುಖಾಂತರ ವಿನಂತಿ. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಯೋಜನೆಗಳು ವಿಫಲತೆಗಳು ಆಗಿವೆ. ಹಿಡ್ಕಲ್ ಡ್ಯಾಮ್ ಬಿಟ್ಟರೆ ಬೇರೆ ಡ್ಯಾಮ್ ನಮಗೆ ಗತಿ ಇಲ್ಲ. ಪ್ರತಿ ತಾಲೂಕಿಗೆ ಒಂದು ಚಿಕ್ಕ ಡ್ಯಾಮ್ ಕಟ್ಟಿ ಆ ಡ್ಯಾಮ್ದಿಂದ ಪ್ರತಿ ಹನಿ ನೀರಾವರಿ ಆಗಲಿ, ನೀರಾವರಿ ಯೋಜನೆಗಳಲ್ಲಿ ಕಾಲುವೆ ಮುಖಾಂತರ ಹರಿಸಿದರೆ ಬೆಳಗಾವಿ ಸಮಗ್ರ ಅಭಿವೃದ್ಧಿ ಆಗುವುದರಲ್ಲಿ ಸಂದೇಹವಿಲ್ಲ. ಇನ್ನೂ ಅನೇಕ ಯೋಜನೆಗಳು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ಬಿಜಾಪುರ ಆಲ್ಮಟ್ಟಿ ಡ್ಯಾಮು, ಕೃಷ್ಣಾ ಮೇಲ್ದಂಡೆ ಯೋಜನೆ ಇನ್ನೂ ಪುನರುಜ್ಜೀವನ ಆಗಬೇಕು. ಎಷ್ಟೋ ವರ್ಷಗಳಿಂದ ನೆನಗುದಿಗೆ ಬಿದ್ದಂತ ಯೋಜನೆಗಳು ಪೂರ್ಣಗೊಂಡಿಲ್ಲ. ಬಸವೇಶ್ವರಿ ಹಾತ್ ನೀರಾವರಿ ಆಗಬೇಕು, ರಾಮೇಶ್ವರಿ ಹಾತ್ ನೀರಾವರಿ ಪೂರ್ಣಗೊಳ್ಳಬೇಕು. ಅದಕ್ಕೆ ನಮ್ಮ ಶಾಸಕರು ಯಾವುದೇ ಪಕ್ಷ ಭೇದ ಮರೆತು ಸರ್ವ ಧರ್ಮ ಸರ್ವ ಪ್ರೀತಿಯಿಂದ ಕೂಡಿಕೊಂಡು ಒಂದು ಸಹೋದರತ್ವ ಭಾವೈಕ್ಯತೆಯಿಂದ ಹೋರಾಡಿ ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ದುಡಿತೀರಾ, ಕಾರ್ಯರೂಪಕ್ಕೆ ತರ್ತೀರಾ ಯೋಜನೆಗಳನ್ನ ನಾನು ನಂಬಿದ್ದೇನೆ. ಪ್ರೇಕ್ಷಕರೇ, ನನ್ನ ಟಿವಿ ಚಾನಲ್ ನೋಡ್ತಾ ಇದ್ದೀರಾ, ನೀವು ಸಬ್ಸ್ಕ್ರೈಬ್ ಆಗಿ ಇನ್ನೂ ನಿಮಗೆ ಹೆಚ್ಚಿನ ಸುದ್ದಿಗಳನ್ನು ನಾನು ಬಿತ್ತರಿಸ್ತೀನಿ, ಪ್ರತಿನಿತ್ಯ ಬಿತ್ತರಿಸ್ತೀನಿ. ಇದೇ ನನ್ನ ವಿನಂತಿ, ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಊರಿನ ಹಿರಿಯ ಪತ್ರಕರ್ತರಾದ ಸಹೋದರ ಅವರು ನಂಬರ್ ಒನ್ ಚಾನಲ್ ಪ್ರಾರಂಭ ಮಾಡ್ತಿದ್ದಾರೆ, ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ನಮ್ಮ ವತಿಯಿಂದ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಬೇಕಾದರೂ ನಾವು ಸಹಾಯ ಮಾಡ್ತೇವೆ. ಮತ್ತು ಈ ನಂಬರ್ ಒನ್ ಚಾನಲ್ ನಮ್ಮ ಏರಿಯಾದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ಇಡೀ ದೇಶದಂತ ಹಬ್ಬಲ್ಲಿ ಅಂತೇಳಿ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಸುಮಾರು 25 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶ್ರೀಯುತ ಸೈಯದ್ ಅವರು ಈ ವಿನೂತನ ನಂಬರ್ ಒನ್ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಅನ್ನು ಪ್ರಾರಂಭಿಸಿದ್ದು ಅವರ ಪ್ರಾಮಾಣಿಕ ಮತ್ತು ನಿಸ್ವಾರ್ಥ ಪ್ರಯತ್ನಕ್ಕೆ ಯಶಸ್ವಿ ಸಿಗಲಿ ಎಂದು ಮನಃಪೂರ್ವಕವಾಗಿ ಹಾರೈಸುತ್ತೇನೆ. ಧನ್ಯವಾದಗಳು.